ಮುದುಕಿ ತುರುಬ್ ನೆನೆಸ್ಕೊಂಡಿದ್ಲಂತೆ. ಒಂದು ಗಾದೆ ಇದೆ ಉತ್ತರ ಕರ್ನಾಟಕದಲ್ಲಿ, ಮುದುಕಿ ತುರುಬ್ ನೆನೆಸ್ಕೊಂಡಿದ್ಲು ಅಂತ. ನನ್ನ ವಯಸ್ಸಿನಲ್ಲಿ ತುರುಬಿತ್ತು, ಕೂದಲು ಅಷ್ಟಿತ್ತು ಇಷ್ಟಿತ್ತು ಅಂತ. ಹಾಗೆ ಸಿದ್ದರಾಮಯ್ಯನವರಿಗೆ ಆ ಮುಖ್ಯಮಂತ್ರಿ 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 ಅನ್ನೋದು ಅವ್ರ ತಲೆಯಲ್ಲಿ ಹೊಕ್ಕು ಹುಚ್ಚಿ ಹಿಡ್ಬಿಟ್ಟಿದೆ. ಹಿಂದೆ ಅವರು ನಾಟಕ ಮಾಡ್ತಾಯಿದ್ರು, ನಾಟಕ ಮಾಡಬೇಕಾದ್ರೆ ರಾಜನ ಪಾತ್ರ, ಆ ಪಾತ್ರದಲ್ಲಿ ಅವರೇ ರಾಜನ ವೇಷ ಎಲ್ಲ ಹಾಕ್ಕೊಂಡು ಪೇಟ ಕಟ್ಕೊಂಡು ಕತ್ತಿ ಕೈಯಲ್ಲಿ ಇಟ್ಕೊಂಡು ನಾನೇ ರಾಜ ನಾನೇ ರಾಜ ನಾನೇ ರಾಜ ಅಂತ ಹೇಳ್ತಿದ್ರು ಅವಾಗ. ಇವಾಗ ಅವರು ಮುಖ್ಯಮಂತ್ರಿ ಅಂತ ಯಾರೂ ಕರೆಯುವಂಥ ಸ್ಥಿತಿ ಇಲ್ಲ, ಮತ್ತು ಮುಖ್ಯಮಂತ್ರಿ ಆಗಂಥ ಪ್ರಶ್ನೆಯೂ ಇಲ್ಲ. ಈ ಜನ್ಮದಲ್ಲಿ ಅವರೇನು ಮುಖ್ಯಮಂತ್ರಿ ಆಗಲ್ಲ, ಯಾಕಂದರೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗೋಗ್ತಾ ಇದೆ. ನಿರ್ನಾಮ ಆಗ್ತಾ ಹೋಗ್ಬೇಕಾದ್ರೆ ಜನರಿಂದ ಚುನಾಯಿತ ಪ್ರತಿನಿಧಿಗಳಾಗಬೇಕು, ಮೆಜಾರಿಟಿ ಬರಬೇಕು, ಇದು ಪದ್ಧತಿ. ಆದರೆ ಅವ್ರಿಗೇನಾಗ್ಬಿಟ್ಟಿದೆ, ಮುಖ್ಯಮಂತ್ರಿ ಆಗಿ 5 ವರ್ಷ ನಾನು ಮತ್ತು ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳಿಕೊಂಡು ಕೊನೆಗೆ ಅವರು ಚೇಲಾಗಳತ್ರ ಎಳಿಸ್ತಿದ್ದಾರೆ. ಎಷ್ಟು ಜನ? ಒಂದು 5-6 ಜನ. ಸೋಮಶೇಖರರು, ಭೈರತಿ ಬಸವರಾಜು, ಪರಮೇಶ್ವರ ನಾಯಕು, ಈ ಥರ ಒಂದು 5-6 ಜನ. ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿಸ್ಕೊಂಡು ಆ ಭಟ್ಟಂಗಿಗಳು ಅವ್ರಿಗೂ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಅಂದ್ಕೊಂಡು ಇನ್ನೂ ಆ ಕನಸು ಕಾಣ್ತಾ ಇದ್ದಾರೆ. ತಿರುಕನ ಕನಸು, ತಿರುಗಾದ್ರೂ ರಾತ್ರಿ ಕನಸು ಕಂಡಿದ್ದೆ, ಇವ್ರು ಹಗಲು ಕನಸು ಕಾಣ್ತಾರೆ ನಾನೇ ಮುಖ್ಯಮಂತ್ರಿ ಅಂತ. ಅವ್ರು ಹೇಳ್ತಾ ಇದ್ದಾರೆ ಈಶ್ವರಪ್ಪರಿಗೆ ದಮ್ಮಿದ್ರೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಲಿ ಅಂತ. ಇಲ್ಲ ಅಂತಂದರೆ ಅವ್ರ ಪಕ್ಷ ಅವ್ರನ್ನ ಹೊರಗಾಕ್ಬಿಡುತ್ತೆ ಅಂತ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ, ನಾಟಕದ ಪಾರ್ಟಿ ಅಲ್ಲ. ನಮ್ಮ ಪಕ್ಷ ಶಿಸ್ತಿನಿಂದ, ನಮ್ಮ ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಜನ ಗೆದ್ದಂಥ ಜನ ಎಮ್ ಎಲ್ ಎ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗಬೇಕು ನಮ್ಮ ಲೀಡರು ಅಂತ. ಆಮೇಲೆ ಕೇಂದ್ರ ನಾಯಕರು ಒಪ್ಪಬೇಕು, ಇದು ಪದ್ಧತಿ ಬಿ ಜೆ ಪಿನ ಶಿಸ್ತಿನ ಪಾರ್ಟಿ. ಇದು ಕಾಂಗ್ರೆಸ್ನಲ್ಲಿ ಹುಚ್ಚ ಮುಖ್ಯಮಂತ್ರಿ ಅಂತ ಅಂದ್ಕೊಂಡು ನಾನೇ ಹೇಳ್ಕೊತೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತೀನಿ, ಒಂದು 4-5 ಜನ ಅಂತ ಹೇಳ್ಕೊತೇನೆ, ಹೇಳ್ಕೊಳ್ಳಿ ಬಿಡು ಅಂತ ಕಾಂಗ್ರೆಸ್ನವ್ರು ಬಿಟ್ಬಿಟ್ಟಿದ್ದಾರೆ. ನಾನೇ ಮುಖ್ಯಮಂತ್ರಿ ಅಂತಾರ ಹೇಳ್ಕೊಳ್ಳಿ, ನಾನೇ ಪ್ರಧಾನಮಂತ್ರಿ ಅಂತಾರ ಹೇಳ್ಕೊಳ್ಳಿ, ಅವ್ರೇನು ಮುಖ್ಯಮಂತ್ರಿ ಆಗೋ ಪ್ರಶ್ನೆ ಉದ್ಭವ ಆಗಲ್ಲ. ಅದಕ್ಕೋಸ್ಕರ ತಮ್ಮ ಚೇಲಾಗಳ ಇಟ್ಕೊಂಡು ಅಲ್ಲಿ ಈ ರೀತಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊತೀನಿ ಅಂತ ಸಿದ್ದರಾಮಯ್ಯನವರೇ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ, ನಾನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಕೊಡೋಂಥ ಅಧಿಕಾರ ನಮ್ಮ ಪಾರ್ಟಿಯಲ್ಲಂತೂ ಇಲ್ಲ. ಆ ದಿನೇಶ್ ಗುಂಡೂರಾವ್ ಅನ್ನೋಂಥ ಒಬ್ಬ ಈ ಬಟ್ಟೆ ಹಾವು ಅಂತಾರೆ ನೋಡ್ರಿ, ಅಂಥ ವ್ಯಕ್ತಿ ಆತ. ಅದು ಎದ್ದಾಳಂಗಿಲ್ಲ, ಎದುರದು ಬುಸ್ಗುಟ್ಟಂಗಿಲ್ಲ, ಬುಸ್ಗುಟ್ಕೊಂಡ್ರೆ ಕಚ್ಚಂಗಿಲ್ಲ. ಅವರು ಈ 4-5 ಜನಕ್ಕೆ, ಸೋಮಶೇಖರ್ಗೆ, ಭೈರತಿ ಬಸವರಾಜರಿಗೆ ಅವ್ರು ಈ ರೀತಿ ಹೇಳ್ಕೊಡೋದು, ನೀವು ಮುಂದಿನ ಮುಖ್ಯಮಂತ್ರಿ ಈಗ ಮುಂದಿಂದು ಅಲ್ಲ ಈಗ ಹಾಲಿ ಮುಖ್ಯಮಂತ್ರಿ ಅಂತ ಹೇಳ್ಕೊಡೋದು ಅಂತ ಅಂದ್ಕೊಂಡು ಬಾಯಲ್ಲಿ ಹೇಳ್ತಾರೆ. ಇವನ್ನ ಅವ್ರಿಗೆ ನೋಟಿಸ್ ಕೊಟ್ರ? ನೋಟೀಸು ಕೊಡಲ್ಲ. ಮತ್ತು ವಿಚಿತ್ರವಾದ ಕಾಂಗ್ರೆಸ್ ಪಕ್ಷ ಇದು. ನೋಟಿಸ್ ಕೊಟ್ಟರೆ ಆ ಪಕ್ಷದಲ್ಲಿ ಯಾರು 2 ಬಹಿರಂಗ ಆಗೋಗಿದೆ, 2 ಗುಂಪು, ದಿನೇಶ್ ಗುಂಡೂರಾವ್, ಅದಾದ ನಂತರ ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಇವ್ರದ್ದೆಲ್ಲ ಒಂದು ಗುಂಪು ಆಗೋಗಿದೆ. ಡಿ ಕೆ ಇವರು ನಮ್ಮ ಸಿದ್ದರಾಮಯ್ಯನವ್ರ ಜೊತೆಗೆ ಅವರು ಈಗ ಅದೇ ಹೇಳಿದ್ದಾರೆ, ಭೈರತಿ ಬಸವರಾಜು, ಆಮೇಲೆ ಸೋಮಶೇಖರ್, ಈ ಥರದ್ದು ಅವ್ರದ್ದೊಂದು ಗುಂಪಾಗಿದೆ, 2 ಗುಂಪಾಗಿದೆ.